ಹಗಲತ್ತು ಕೊರೋನಾ ಅಂಟುದಿಲ್ಲ ರಾತ್ರಿ ಹೊತ್ತು ಮಾತ್ರ ಅಂಟದೆ ಅಂತ ಅದು ಯಾವ ವಿಜ್ಞಾನಿ ಹೇಳದ್ನೋ ಯಾರು ಹೇಳಿದ್ರೋ ಸ್ವಲ್ಪ ನಮ್ಗೆ ಹೇಳಿದ್ರು ಅವ್ರ ಫೋಟೋ ಗಿಟ್ಟ ಹಾಕೊಂಡು ನಾವು ಮಡಿಕೋತೀವಿ. ರಾತ್ರಿ ಹೊತ್ತೆಲ್ಲ ಇಷ್ಟೆಲ್ಲ ಸಾವಿರಾರು ಜನ ಯಾವ ಸಭೆಗೆ ಹೋಗ್ಲಿ ಸಾವಿರಾರು ಜನ ಇರ್ತಾರೆ, ಎಲ್ಲೋಗ್ಲಿ ಇರ್ತಾರೆ, ಅಂಗಡಿ ವ್ಯಾಪಾರ ಹುಟ್ಟಿರ್ತಾರೆ ಜನ. ರಾತ್ರಿ ಹೊತ್ತು ಜನ ಕಡಿಮೆ ಓಡಾಡ್ತಾರೆ, ಇದರಲ್ಲಿ ಎಲ್ಲ ಹೋಗಿ ಅವ್ರವ್ರ ಮನೆ ಸೇರ್ಕೋತಾರೆ. ಇದನ್ನು ಕರ್ಫ್ಯೂ ಮಾಡಿ ಇಡೀ ಎಕನಾಮಿನೇ ಹಾಳು ಮಾಡ್ತಾ ಇದ್ದಾರೆ, ಮಾನಸಿಕವಾಗಿ ಪ್ರತಿಯೊಬ್ಬರನ್ನು ಕೂಡ ಕುಂದಿಸ್ತಾ ಇದ್ದಾರೆ. ಏನು ಒಂದು 8 ಗಂಟೆಯಿಂದ 10 ಗಂಟೆ ಅವನು ಅಂಗಡಿ ಓಪನ್ ಮಾಡ್ಬೋದು, ವಾರ ಬಾರ್ಗಳು ಓಪನ್ ಮಾಡ್ಬೋದು, ಇನ್ನೊಂದು ಓಪನ್ ಮಾಡ್ಬೋದು, ಓಡಾಟ ಓಪನ್ ಮಾಡ್ಬೋದು. ಈಗ ರಾತ್ರಿ ಹೊತ್ತು ಟ್ರಾವೆಲ್ ನಿಲ್ಲಿಸ್ಬಿಡ್ತೀರ ನೀವು, ಬರೋ ಟ್ರೈನ್ ಬರೋ ಫ್ಲೈಟ್ ಎಲ್ಲ ರಾತ್ರಿ ಹೊತ್ತು ನಿಲ್ಲಿಸ್ಬಿಡ್ತೀರ ನೀವು. ಅವಕ್ಕೆಲ್ಲ ಇದೆ ಮತ್ತೆ ಜನ ಓಡಾಡಕ್ಕೆ ಕಷ್ಟ ಇಲ್ಲ ಮತ್ತೆ ಹಗಲತ್ತು ಬರೀ ಇದು ಕೊರೋನಾ ರಾತ್ರಿ ಹೊತ್ತು ಮಾತ್ರ ಓಡಾಡ್ತದ, ಹಗಲತ್ತು ಓಡಾಡಲ್ವಾ ಬೆಳಕಿದ್ದಾಗ? ಏನು ಇದೆಲ್ಲ ಅನ್ಸೈಂಟಿಫಿಕ್. ಜನಕ್ಕೆ ಇವತ್ತು ಬೇಸ್ ಆಗಿದೆ. ನಾವು ಅದಕ್ಕೆ ಹೇಳ್ತಾ ಇರೋದು ಈ ಸರ್ಕಾರನ ಕಿತ್ತು ಒಗೆಯಬೇಕು, ಜನ ಈ 3 ಬೈ ಎಲೆಕ್ಷನ್ನಲ್ಲಿ ಇದು ಇವ್ರ ವಿರುದ್ಧ ಓಟ್ ಹಾಕಬೇಕು, ಆಗ ಇವರಿಗೆ ಬುದ್ಧಿ ಬರಬೇಕು.